ವೆಲ್ಕಮ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತು ಏನು ಮಾಡ್ತಿದ್ದೆ ನೋಡಿ ನೋಡಿ, ಮೆಣಸು ಉಂಟಲ್ಲ ಇದನ್ನೆಲ್ಲ ಕುಯ್ದು ಅದನ್ನು ಬೇಯಿಸಿ ಒಣಗಿಸಿ ಉಪ್ಪೆಲ್ಲ ಹಾಕಿ ಒಣಗಿಸುವ ರೀತಿ ಯಾವುದು ಅಂತೇಳಿ ತೋರಿಸ್ಕೊಡ್ತಿದ್ದೇನೆ ನಾನು. ಫಸ್ಟ್ಲಿ ನಾವು ಇದನ್ನೆಲ್ಲ ಕೊಯ್ದು ತಗೊಳ್ಳುವ, ಆಯಿತಾ? ಕೊಯ್ದು ತೆಗ್ದಾದ ನಂತರ ನಿಮಗೆ ನಾನು ಅದು ಹೇಳಿಕೊಡ್ತೇನೆ ಯಾವ ಥರ ಅದನ್ನು ಬೇಯಿಸಿ ಒಣಗಿಸಿಡುವಂಥದ್ದು, ಉಪ್ಪೆಲ್ಲ ಹಾಕಿಡುವಂಥದ್ದು ಯಾವ ಥರ ಅಂತೇಳಿ ಹೇಳಿಕೊಡ್ತಿದ್ದೇನೆ ನೋಡಿ. ಅದನ್ನು ಫಸ್ಟನ್ನು ಕೊಯ್ದು ತಗೊಂಡೋಗಿ ಮಜ್ಜಿಗೆಲ್ಲ ಹಾಕಿ ಒಣಗಿಸುವಂಥದ್ದು ನಾ ಹೇಳಿಕೊಡೋದು ಯಾವ ಥರ ಅಂತೇಳಿ ನೋಡಿ. ಇಷ್ಟು ಮೆಣಸು ಸಿಕ್ಕಿದೆ ನಮಗೆ. ಇನ್ನಿವನ್ನು ಇದನ್ನೆಲ್ಲ ತೊಳೆದಿಟ್ಕೊಂಡಿದ್ದೇನೆ ನೋಡಿ. ಕೈಗೆ ನಾನು ಗ್ಲೌಸ್ ಯಾಕೆ ಹಾಕಿಕೊಂಡಿದ್ದೇನೆ ಅಂತ ಹೇಳಿದರೆ ಸ್ವಲ್ಪ ಖಾರ ಜಾಸ್ತಿ ಇದೆ ನೋಡಿ. ಈ ಥರ ಬ್ಲೇಡಲ್ಲಿ ಇದನ್ನು ಸೈಡನ್ನು ಒಂದು ಎರಡು ಭಾಗವಾಗಿ ಪೀಸ್ ಮಾಡಿಕೊಳ್ಬೇಕು. ಅಂದರೆ ಖಾರ ಇಲ್ಲ ಅಂತಾದರೆ ಒಂದು ಸಲ ಮಾತ್ರ ಜಸ್ಟ್ ಸ್ಕ್ರ್ಯಾಚ್ ಮಾಡಿದರೆ ಸಾಕು. ಇವಾಗ ಇದು ತುಂಬ ಖಾರ ಇದ್ದ ಕಾರಣ ಎರಡು ಸೈಡನ್ನು ಸಹ ಮಾಡಿಕೊಂಡಿದ್ದೇನೆ ನಾನು. ತುಂಬ ಖಾರ ಇದೆ, ಇದು ಖಾರ ಇದ್ದ ಕಾರಣ ನಾನು ಬೇಯಿಸ್ತಾ ಇದ್ದೇನೆ. ಇಲ್ಲ ಇದ್ದರೆ ಬೇಯಿಸುವ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಮೊಸರಲ್ಲಿ ಒಣಗಿಸ್ಲಿಕ್ಕೆ ಆಗ್ತದೆ. ಓಕೆ, ತುಂಬ ಖಾರ ಇದೆ, ಇದು ಖಾರ ಇದ್ದ ಕಾರಣ ನಾನು ಇದನ್ನು ಈ ಥರ ಒಂದು ಎರಡು ಮೂರು ಸ್ಲೈಸಾಗಿ ಇದು ಬ್ಲೇಡಲ್ಲಿ ಕಟ್ ಮಾಡಿಕೊಳ್ತಿದ್ದೇನೆ ನೋಡಿ. ಇದನ್ನಿನ್ನು ಬೇಯಿಸ್ಕೊಳ್ಬೇಕು, ಈ ಥರ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಬೆಂದರೆ ಸಾಕು, ತುಂಬ ಬೇಯಿಸುವ ಅವಶ್ಯಕತೆ ಇಲ್ಲ, ಉಪ್ಪು ಹಾಕೋದು ಬೇಡ. ಈ ಥರ ಬೇಯಿಸ್ಕೊಳ್ಬೇಕು ನೋಡಿ. ಅದು ಬೆಂದ ನಂತರ ಕಲರೇ ಚೇಂಜ್ ಆಗಿ ಬರ್ತದೆ ನೋಡಿ ನೋಡಿ, ಈ ಥರದ ಕಲರಿಗೆ ಕನ್ವರ್ಟ್ ಆಗ್ತದೆ ನೋಡಿ, ಆಯ್ತಲ್ಲ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಮೊಸರು ಉಂಟಲ್ಲ, ಮೊಸರಿಗೆ ಉಪ್ಪು ಹಾಕಿ ಚೆನ್ನಾಗಿ ಕಿವುಚ್ಕೊಳ್ಬೇಕು. ಸ್ವಲ್ಪ ಹುಳಿ ಮೊಸರಿದ್ರೆ ತುಂಬಾ ಒಳ್ಳೆಯದು, ಗೊತ್ತಾಯ್ತಲ್ಲ. ಹುಳಿ ಮೊಸರಿದ್ರೆ ಚೆನ್ನಾಗಿ ಹಿಡ್ಕೊಳ್ತದೆ ಅದು ನೋಡಿ. ಈ ಥರ ತುಂಬ ಉಪ್ಪು ಹಾಕಿಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಮೊಸರು ಹಾಕಿ ಚೆನ್ನಾಗಿ ಕಿವುಚಿ ಅದರ ಉಪ್ಪೆಲ್ಲ ಕರಗೋ ಥರ ಕಿವುಚಿಟ್ಕೊಳ್ಬೇಕು, ಗೊತ್ತಾಯ್ತಲ್ಲ. ತುಂಬ ಟೇಸ್ಟಿಯಾಗಿ ಉಂಟಾಯಿತು ಇದು. ಇದು ತುಂಬ ಖಾರ ಇರುವ ಕಾರಣ ಈ ಮೆಣಸು ಒಂದು ಸಿಕ್ಕಿದ್ರೆ ಸಾಕು ನೋಡಿ. ನೀವು ಸಹ ಟ್ರೈ ಮಾಡಿ, ಮನೆಯಲ್ಲೆಲ್ಲಾದರೂ ಗಾಂಧಾರಿ ಮೆಣಸೆಲ್ಲ ಇದ್ದರೆ ಈ ಥರ ಮಾಡ್ಬೋದು. ಇದಕ್ಕೆ ನಮ್ಮ ಯಾವುದು ಕಾಶ್ಮೀರಿ ಮೆಣಸು ಉಂಟಲ್ಲ, ಅದು ಆ ಥರದ ಮೆಣಸು ಆಗಬೇಕು ಅಂತೇನಿಲ್ಲ. ಗಾಂಧಾರಿ ಮೆಣಸೆಲ್ಲ ಇದ್ದರೆ ತುಂಬಾ ಟೇಸ್ಟಿಯಾಗಿರ್ತದೆ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಒಂದು ಸಲ ಮಾಡಿ, ಟ್ರೈ ಮಾಡಿ, ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ. ಅಂದರೆ ಬೇಯಿಸಬೇಕಾದ ಅವಶ್ಯಕತೆ ಬರುವುದಿಲ್ಲ. ಮೆಣಸನ್ನು ಕೊಯ್ದು ತಗೊಂಡು ಬರೋದು, ನಂತರ ಬ್ಲೇಡಲ್ಲಿ ಸೈಡನ್ನು ಸ್ಕ್ರ್ಯಾಚ್ ಮಾಡಿಕೊಳ್ಳುವಂಥದ್ದು, ಡೈರೆಕ್ಟ್ ಈ ಥರ ಮೊಸರಿಗೆ ಉಪ್ಪು ಹಾಕಿ ಫುಲ್ ಏನು ಮಾಡಬೇಕು, ಕಿವುಚಿ ತಗೊಳ್ಬೇಕು ಅದರ ಉಪ್ಪಿನ ಉಪ್ಪೆಲ್ಲ ಕರಗೋ ಥರ. ನೆಕ್ಸ್ಟ್ ಮೆಣಸನ್ನು ಅದಕ್ಕೆ ಹಾಕುವಂಥದ್ದು, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮೊಸರೆಲ್ಲ ಮೆಣಸಲ್ಲಿ ಹಿಡ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ ಆದ ನಂತರ ಒಣಗಿಸಬೇಕು, ಗೊತ್ತಾಯ್ತಲ್ಲ. ಇದನ್ನು ಒಣಗಿಸುವ ರೀತಿ ಹೇಗೆಂತ ಹೇಳಿದರೆ, ನಾವಿವಾಗ ಫಸ್ಟಿಗೆ ಮೆಣಸನ್ನು ಒಣಗಿಸಿಡಲಿಕ್ಕೆ ಮೊಸರನ್ನು ಹದ ಮಾಡ್ತಿದ್ದೇವಲ್ಲ, ಅದೇ ಮೊಸರು ಮೂರು ದಿವಸ ಅದೇ ಮೊಸರಲ್ಲಿ ಮುಳುಗಿಸಿ ಒಣಗಿಸುವಂಥದ್ದು. ಒಂದೇ ದಿವಸದಲ್ಲಿ ಒಣಗಿಸಿ ರೆಡಿ ಮಾಡುವಂಥದ್ದಲ್ಲ, ಮೂರು ದಿವಸ ನಾವು ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಂಡಂಥ ಮೊಸರಿಗೇನೆ ಮೆಣಸನ್ನು ಹಾಕಿ ಒಣಗಿಸಿ ಇಟ್ಕೊಳ್ಬೇಕು. ಆಮೇಲೆ ಫಸ್ಟ್ ದಿನ ಒಣಗಿಸಿಡ್ತೇವಲ್ಲ ನಾವು, ನೆಕ್ಸ್ಟ್ ನಾವು ಆ ಮೊಸರನ್ನು ಚೆನ್ನಾಗಿ ಬಟ್ಟೆ ಕಟ್ಟಿ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿಟ್ಕೊಳ್ಬೇಕು. ಯಾಕಂತ ಹೇಳಿದರೆ ಕ್ರಿಮಿಕೀಟ ಯಾವುದು ಅದರೊಳಗೆ ಹೋಗದ ಥರ ಕಟ್ಟಿಟ್ಕೊಳ್ಬೇಕು. ಮರು ದಿವಸ ಪುನಃ ಸ್ವಲ್ಪ ಒಣಗಿದ ಮೆಣಸು ಉಂಟಲ್ಲ ಅದನ್ನು ಇದೇ ಮೊಸರಿಗೆ ಹಾಕಬೇಕು, ಪುನಃ ಒಣಗಿಸಿಕೊಳ್ಬೇಕು. ನಂತರ ಈ ಮೊಸರನ್ನು ಚೆನ್ನಾಗಿ ಕಟ್ಟಿ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಹೇಳಿದ ಥರ ಕ್ರಿಮಿಕೀಟ ಯಾವುದು ಹೋಗಬಾರ್ದು. ಪುನಃ ಮಾರನೇ ದಿವಸ ಇದೇ ಮೊಸರಿಗೆ ಆ ಮೆಣಸನ್ನು ಹಾಕಬೇಕು, ಪುನಃ ಒಣಗಿಸಬೇಕು. ಆ ಥರ ಮೂರು ದಿವಸ ಒಣಗಿಸಿಕೊಳ್ಬೇಕು, ಗೊತ್ತಾಯ್ತಲ್ಲ. ಮೂರು ದಿವಸ ಇದೇ ಥರ ಮೊಸರಿಗೆ ಮುಳುಗಿಸಿ ಆಮೇಲೆ ಒಣಗಿಸಿಕೊಳ್ಬೇಕು. ಆವಾಗ ನಾಲ್ಕನೇ ದಿವಸ ಅಂತೂ ಮೆಣಸು ಯಾವ ಥರ ಇರ್ತದೆ ಗೊತ್ತಾ, ತುಂಬ ಕ್ರಿಸ್ಪಿಯಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ನೀವು ಅದನ್ನು ಮಾಡಲೇಬೇಕು, ಟ್ರೈ ಮಾಡಿ ನೋಡಿ. ಎಲ್ಲ ಒಣಗಿ ಆದ ನಂತರ ಈ ಥರ ಬರ್ತದೆ ನೋಡಿ, ಡ್ರೈಯಾಗಿ ಬರ್ತದೆ ನೋಡಿ, ಯಾವ ಥರ ಬಂದಿದೆ ನೋಡಿ ನೋಡಿ. ಉಪ್ಪು ಮೊಸರು ಎಲ್ಲ ಯಾವ ಥರ ಹಿಡ್ಕೊಂಡಿದೆ ಅಂತ ನೋಡಿ. ಓಕೆ, ತುಂಬಾ ಟೇಸ್ಟಿಯಾಗಿದೆ ಇದು. ಎಣ್ಣೆಯಲ್ಲಿ ಬಿಟ್ಟರೆ ಅಂತ ಹೇಳಬೇಡಿ ಮತ್ತೆ, ಯಾವ ಥರ ಬರ್ತದೆ ಹೇಳಿ. ಸೊ ನೋಡಿ, ಟ್ರೈ ಮಾಡಿ,